ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆರ್ ಇನ್ ಒನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆರ್ ಇನ್ ಒನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. 2022 ಬೃಹತ್ ನೇಮಕಾತಿ ಆಗಿದೆ. ಇಲ್ಲಿ ಫ್ರೆಂಡ್ಸ್ 6035 ಖಾಲಿ ಹುದ್ದೆಗಳಿವೆ. ಇದು ಕ್ಲರ್ಕ್ ಪೋಸ್ಟ್ ಖಾಲಿವೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಪುರುಷ ಮತ್ತು ಮಹಿಳೆಯರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದು ನೇಮಕಾತಿ ನಡೀತಾ ಇದೆ. ಸುಮಾರು 6035 ಖಾಲಿ ಹುದ್ದೆಗಳಿವೆ. ಕ್ಲರ್ಕ್ ಪೋಸ್ಟ್ ಅರ್ಜಿಗಾರರಿದ್ದಾರೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತು ಹೊಸಬರ ನಮ್ಮ ಚಾನಲ್ ನೋಡ್ತಿದ್ದಾರವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಅಂದರೆ ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿದರೆ CSE ಬಗ್ಗೆ, ಜಾಬ್ ಬಗ್ಗೆ ಹಾಗೂ ಸರ್ಕಾರದ ಹೊಸ ಯೋಜನೆ ಬಗ್ಗೆ ವಿಡಿಯೋ ಹಾಕಿ ನಿಮಗೆ ನೋಟಿಫಿಕೇಶನ್ಗೆ ಬರ್ತದೆ. ಓಕೆ ಫ್ರೆಂಡ್ಸ್, ವಿಷಯ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ಕೊಡಿದ್ದಾರೆ ನೋಡಿ, 6035 ಕ್ಲರ್ಕ್ ಹುದ್ದೆಗಳಿಗೆ ಬದ್ಧರ ನೇಮಕಾತಿ 2022 ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು IBPS ರಿಕ್ವೈರ್ಮೆಂಟ್ ಆಗಿದೆ. IBPS ಬೃಹತ್ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ 2022. ಫ್ರೆಂಡ್ಸ್, IBPS ರಿಕ್ವೈರ್ಮೆಂಟ್ 2022 ಬ್ಯಾಂಕಿಂಗ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆಯು ವಿವಿಧ ಬ್ಯಾಂಕುಗಳಿಗೆ 2023-24 ಸಾಲಿನ ಒಟ್ಟು 6035 ಕ್ಲರ್ಕ್ ಹುದ್ದೆಗಳನ್ನು ಭರ್ತಿ ಮಾಡಲು ಇದೀಗ ಸಾಮಾನ್ಯ ನೇಮಕಾತಿ ಪ್ರಕ್ರಿಯೆ ಅಧಿಸೂಚನೆ ಹೊರಡಿಸಿದೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ದಿನಾಂಕ ಕೊಟ್ಟಿದ್ದಾರೆ ಅವರು. ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ ಮತ್ತು ಅರ್ಜಿ ಶುಲ್ಕ, ಹುದ್ದೆಗಳ ವಿವರ, ಇತರ ಎಲ್ಲ ಮಾಹಿತಿಯನ್ನು ಈ ನಾನು ಏನಿದೆ ಅಂತ ಹೇಳ್ತೀನಿ ಅದನ್ನು. ಫ್ರೆಂಡ್ಸ್ ನೋಡಿ, ಇಲಾಖೆ ಹೆಸರು ಬಂದುಬಿಟ್ಟು ಇಲ್ಲಿ ಇಲಾಖೆ ಹೆಸರು ಕೊಟ್ಟಿದ್ದಾರೆ. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ನಂತರ IBPS ಅಂತ ಆಗಿದ್ದು. ಹುದ್ದೆಗಳ ಹೆಸರು ಬಂದುಬಿಟ್ಟು ಕ್ಲರ್ಕ್ ಪೋಸ್ಟ್ ಖಾಲಿವೆ. ಇಲ್ಲಿ ಒಟ್ಟು ಹುದ್ದೆಗಳ ನೋಡ್ಬೇಕಾದ್ರೆ 6035 ಹಾಗೂ ಕರ್ನಾಟಕದಲ್ಲಿ 358 ಪೋಸ್ಟ್ ಖಾಲಿವೆ. ಕರ್ನಾಟಕದಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಬಂದುಬಿಟ್ಟು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಬ್ಯಾಂಕುಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಫ್ರೆಂಡ್ಸ್, ಇಲ್ಲಿ ನಾವು ಯಾವ ಬ್ಯಾಂಕಿನಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ನೋಡೋಣ. ಇವಾಗ ಇಲ್ಲಿ ಮೊದಲನೇ ನೋಡಿದ್ರೆ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 438 ಪೋಸ್ಟ್ ಖಾಲಿವೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 2000 ಹುದ್ದೆ ಖಾಲಿವೆ. ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ನಲ್ಲಿ 463 ಪೋಸ್ಟ್ ಖಾಲಿವೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ 1010 ಪೋಸ್ಟ್ ಖಾಲಿವೆ. ಯುಕೋ ಬ್ಯಾಂಕ್ನಲ್ಲಿ 364 ಪೋಸ್ಟ್ ಖಾಲಿವೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 1260 ಪೋಸ್ಟ್ ಖಾಲಿವೆ. ಟೋಟಲ್ ಬಂದುಬಿಟ್ಟು 6000ಕ್ಕಿಂತ ಹೆಚ್ಚು ಚಿಲ್ಲರೆ ಪೋಸ್ಟ್ ಆಗ್ತವೆ ಇವು. ಫ್ರೆಂಡ್ಸ್, ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ವಿದ್ಯಾರ್ಹತೆ ಏನಾಗಿರ್ಬೇಕಂದ್ರೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವಿದ್ಯಾರ್ಹತೆ ಅಂತ. ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ವಯೋಮಿತಿ ನೋಡಬೇಕಾದ್ರೆ ನೇಮಕಾತಿಯ ಸೂಚನೆ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ 20 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 28 ವರ್ಷ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಯಾ ಕಾಸ್ಟ್ ವೈಸಲ್ಲಿ ಸಲ್ಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ವಯೋಮಿತಿದು. OBC ಅವರಿಗೆ 3 ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 5 ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ. ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ಸಲ್ಲಿಕೆಯನ್ನು ನೀಡಿದ್ದಾರೆ. ಫ್ರೆಂಡ್ಸ್, ಇನ್ನು ಸದರಿ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲನೇದಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಕಲಚೇತನ ಮತ್ತು ನಿವೃತ್ತ ಸೇವಾ ಅಧಿಕಾರಿ ಅಭ್ಯರ್ಥಿಗಳಿಗೆ 175 ರೂಪಾಯಿ ಅರ್ಜಿ ಶುಲ್ಕವಿದೆ. ಆಮೇಲೆ ಎಲ್ಲ ಇತರೆ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಫ್ರೆಂಡ್ಸ್, ಇಲ್ಲಿ ಆಯ್ಕೆ ವಿಧಾನ ಮತ್ತು ಪ್ರಮುಖ ದಿನಾಂಕ ನೋಡಬೇಕಂದ್ರೆ ಆಯ್ಕೆ ವಿಧಾನ ಬಂದುಬಿಟ್ಟು ಆನ್ಲೈನ್ ಪೂರ್ವಭಾವಿ ಪರೀಕ್ಷೆ ಇರುತ್ತದೆ, ಆಮೇಲೆ ಆನ್ಲೈನ್ ಮುಖ್ಯ ಪರೀಕ್ಷೆ ಇರುತ್ತದೆ ಮತ್ತು ಸಂದರ್ಭ ಇರುತ್ತದೆ. ಇವು 3 ಆಯ್ಕೆ ವಿಧಾನವಾಗಿವೆ. ಇನ್ನು ಪ್ರಮುಖ ದಿನಾಂಕ ನೋಡಬೇಕಂದ್ರೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು 1/7/2022 ಅರ್ಜಿಗಳು ಆರಂಭವಾಗಿವೆ. ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಬಂದುಬಿಟ್ಟು 21/7/2022 ಇದೆ. ಇಷ್ಟೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ವಿಡಿಯೋ ಕೆಳಗಡೆ ಆಪ್ಶಲಿ ವೆಬ್ಸೈಟು ಮತ್ತು ನೋಟಿಫಿಕೇಶನ್ ಲಿಂಕು, ಅರ್ಜಿ ಲಿಂಕನ್ನು ಕೊಡ್ತೀನಿ. ನೇರವಾಗಿ ಅಲ್ಲಿಂದ ಒಂದ್ಸಾರಿ ನೋಟಿಫಿಕೇಶನ್ ಸರಿಯಾಗಿ ತೆಗೆದು ನೋಡ್ಕೊಂಡು ಆಮೇಲೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇವಾಗ ಆಪ್ಶಲಿ ಕಡಿಮೆ ಅಂತ ನೋಟಿಫಿಕೇಶನ್ ಯಾವುದೇ ಅಂತ ತಿಳ್ಕೊಂಬರೋಣ. ಫ್ರೆಂಡ್ಸ್ ನೋಡಿ, ಇದು ಆಪ್ಶಲಿ ಕಡಿಮೆ ಅಂತ ನೋಟಿಫಿಕೇಶನ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಕೊಟ್ಟಿದ್ದಾರೆ IBPS ಅಂತ. ಫ್ರೆಂಡ್ಸ್, ಸುಮಾರು 49 ಪೇಜ್ ಇದೆ PDF. ಇದನ್ನು ವಿಡಿಯೋ ಕೆಳಗಡೆ ಅಥವಾ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಒಂದ್ಸಾರಿ ಸರಿಯಾಗಿ ತೆಗೆದು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆನಾ, ಇದು ಇದರಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದ್ಸಾರಿ ಸರಿಯಾಗಿ ನೋಡ್ಕೊಳ್ಳಿ ಏನಿದೆ ಅಂತ ನೋಡ್ಕೊಂಡು ಅರ್ಜಿ ಸಲ್ಲಿಸಿ. ಇವಾಗ ಆಪ್ಶಲಿ ವೆಬ್ಸೈಟ್ ಹೋಗಿ ಚೆಕ್ ಮಾಡೋಣ ಯಾವುದಿದೆ ಅಂತ. ಫ್ರೆಂಡ್ಸ್, ಇದು IBPS ಆಪ್ಶಲಿ ವೆಬ್ಸೈಟ್ ಆಗಿದೆ. ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ. ಇವಾಗ ಅಪ್ಲೈ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಫ್ರೆಂಡ್ಸ್, ಇದು ಅರ್ಜಿಯನ್ನು ಸಲ್ಲಿಸುವಂಥ ಲಿಂಕ್ ಆಗಿದೆ. ವಿಡಿಯೋ ಕಡೆ ಲಿಂಕಲ್ಲಿ ಇದನ್ನು ಮೆನ್ಷನ್ ಮಾಡಿರ್ತೀನಿ, ಒಂದ್ಸರಿ ತೆಗೆದು ನೋಡ್ಕೊಳ್ಳಿ. ಇಲ್ಲಿ ಕಾಮನ್ ರಿಕ್ವೈರ್ಮೆಂಟ್ ಪ್ರೊಸೆಸ್ ಫಾರ್ ರಿಕ್ವೈರ್ಮೆಂಟ್ ಫಾರ್ ದಿ ಕ್ಲರಿಕಸ್ ಅಂತ ಕೊಟ್ಟಿದ್ದಾರೆ. ಪರ್ಟಿಸಿಂಗ್ ಬ್ಯಾಂಕಿಂಗ್ CRP ಕ್ಲಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸಾರಿ, ಕ್ಲಾರ್ಕ್ಸ್ ಇದು. ಇಲ್ಲಿ ಇಂಪಾರ್ಟೆಂಟ್ ಇವೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ 1/7/2024 ಅರ್ಜಿಗಳು ಆರಂಭವಾಗ್ತದೆ. ಇಲ್ಲಿ ಅದೇ ರೀತಿ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಪೇಮೆಂಟ್ ದಿನಾಂಕ ಬಂದುಬಿಟ್ಟು 1/7/2022 21/7 ಆಗಿರುತ್ತದೆ. ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಕಾಲ್ ಟು ನ್ಯೂ ರಿಜಿಸ್ಟ್ರೇಷನ್ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡ್ ಹಾಕಿ, ಇಲ್ಲಿ ಇರ್ತಕ್ಕಂಥ ಕ್ಯಾಪ್ಚರ್ ಕೋಡು ಈ ಬಾಕ್ಸಲ್ಲಿ ಹಾಕಿ ಸಬ್ಮಿಟ್ ಮಾಡಿದಾಗ ಆಫೀಸಿನ ಫಾರ್ಮ್ ಓಪನ್ ಆಗುತ್ತೆ. ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ.
ಪ್ರಶಕ ಇಲ್ಲಿ ಕ್ಲಿಕ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಸುಮಾರು 6 ಸ್ಟೆಪ್ ಇದೆ, ಎಲ್ಲವನ್ನು ಕ್ಲಿಯರಾಗಿ ನೋಡ್ಕೊಂಡು ಇಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ, ಎಲ್ಲವನ್ನು ಫಿಲ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ, ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.